ಹಿರಿಯಡ್ಕದ ಮಾಣಾಯಿ ಶ್ರೀ ಮುಖ್ಯಪ್ರಾಣ ಮಠದ ನೂತನ ಸುತ್ತುಪೌಳಿ ಸಮರ್ಪಣೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಮಾರ್ಚ್ 27ರಂದು ಸಭಾ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತರಿದ್ದ ಅಧಮಾರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನ ನೀಡಿದರು. ಪ್ರಾಯಶಃ ಪ್ರತಿ ದಿವಸ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ, ಒಂದು ದೇವಸ್ಥಾನದ ಕುಂಭಾಭಿಷೇಕ ಇಲ್ಲ ದೈವಸ್ಥಾನದ ಕುಂಭಾಭಿಷೇಕ. ದೇವರು ಅಂತಂದಾಗ ಗಣಪತಿ ದೇವಸ್ಥಾನ, ದುರ್ಗಾಲಯ, ವಿಷ್ಣುಮೂರ್ತಿ ದೇವಾಲಯ. ದೈವಾಲಯಗಳು ಅಂತಂದಾಗ ನಮಗೆ ಗೊತ್ತೇ ಉಂಟು, ಸುಮಾರು ದೈವಾಲಯಗಳ ಜೀರ್ಣೋದ್ಧಾರ ನೋಡ್ತಾ ಇದ್ದೇವೆ. ಆದರೆ ತುಂಬ ವಿಶೇಷ ಅಂತಂದರೆ, ಬಹಳ ವಿರಳ ಅಂತಂದರೆ, ಪ್ರಾಣದೇವರ ಗುಡಿಗಳು ತುಂಬ ವಿರಳ. ಏನೋ ಇಂತಹ ಕೆಲವು ಕಡೆಗಳಲ್ಲಿ ಮಾತ್ರ. ಯಾಕೆ? ದೈವಗಳ ಸಂಖ್ಯೆ ಅಂತೂ, ದೈವಗಳ ಗುಡಿಗಳಂತೂ ಬಹಳ ಇದೆ. ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಜೊತೆ ನೇರವಾಗಿ ಮಾತಾಡುವ ಶಕ್ತಿ ಅಂತಂದರೆ ದೈವಗಳು. ನಮಗೂ ದೇವರಿಗೂ, ನಮಗೂ ಪ್ರಾಣದೇವರಿಗೂ ಮಾಧ್ಯಮವಾಗಿರತಕ್ಕಂಥದ್ದು ದೈವಗಳು. ಆದ್ದರಿಂದ ನಮಗೆ ಯಾವಾಗಲೂ ಕೂಡ ಏನಾದರೂ ನಾವು ಮಾಡಿದರೆ ಅದರ ಫಲ ನಮಗೆ ತಕ್ಷಣದಲ್ಲಿ ಸಿಗಬೇಕು ಅಂತ ನಮ್ಮೆಲ್ಲರ ಆಸೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಂತ್ರಿಗಳಾದ ವೇದಮೂರ್ತಿ, ರಾಧಾಕೃಷ್ಣ ಉಪಾಧ್ಯಾಯ, ಕಮಲಕಟ್ಟ ಇವರು ಅನಿಸಿಕೆಗಳನ್ನು ಹಂಚಿಕೊಂಡರು. ನಭೂತೋ ನ ಭವಿಷ್ಯತಿ ಎಂಬಂತೆ ಎಲ್ಲ ಹೆದರಿಕೆ ಇತ್ತು. ಏನಾಗುತ್ತೋ ಏನೋ, ದುಡ್ಡು ಬರಲಿಲ್ಲ, ಆಗ್ತದೋ ಇಲ್ಲೋ ತೋ ಅಂತ ಅಂತೂ ಭಾರಿ ವ್ಯಥೆಯಲ್ಲಿದ್ದೆ. ಆದರೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಆ ಮುಖ್ಯಪ್ರಾಣನಾದಂತಹ, ಅಂತರ್ಯಾಮಿಯಾದಂತಹ ರಾಮದೇವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿಸಿಕೊಂಡಿದ್ದಾರೆ. ಸಂತೋಷದ ವಿಷಯ. ಯಾಕೆಂತೇಳಿ ಈ ಕೊರೋನಾ ಗಲಾಟೆಯಿಂದಾಗಿ ಹಣದ ಸಮಸ್ಯೆಗಳು ಎಲ್ಲರಿಗೂ ಇದ್ದದ್ದೇ. ಆದರೂ ಕೂಡ ಈ ಒಂದು ಹಳ್ಳಿಯ ಈ ದೇವಸ್ಥಾನ ಇಷ್ಟು ಮಟ್ಟದಲ್ಲಿ, ಇಷ್ಟು ಒಂದು ವೈಭವದಲ್ಲಿ ಆ ಕೆಲಸ ಆಗಬೇಕಾದ್ರೆ ವಿಶೇಷವಾಗಿ ಆ ಮುಖ್ಯಪ್ರಾಣ ಅಲ್ಲಿ ಸಂಪೂರ್ಣ ನೆಲೆಯಾಗಿ ನಿಂತಿದ್ದಾನೆ ಅಂತ ನಾವು ಎದೆತಟ್ಟಿ ಹೇಳ್ಬೋದು. ನಾವು ಎಲ್ಲದಕ್ಕೂ ಕೂಡ ತೆರಿಗೆಯನ್ನು ಕಟ್ತೇವೆ. ಅದು ಮನೆ ಇರ್ಬೋದು, ನೀರಿರ್ಬೋದು, ವಾಹನ ಇರ್ಬೋದು, ಅಕ್ಕಿ ಕೂಡ ಈಗ GST ಶುರು ಆಗಿದೆ. ಅದೇ ಮುಖ್ಯ ಪ್ರಾಣ, ಮುಖ್ಯವಾಗಿ ನಮಗೆ ಪ್ರಾಣಕ್ಕೆ ಅಭಿಮಾನಿ ಆ ವಾಯುದೇವರು. ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರು, MIAMS ಉಪ ಪ್ರಾಂಶುಪಾಲರಾದ ಹೆರ್ಗಾ ಪ್ರೊಫೆಸರ್ ಹರಿಪ್ರಸಾದ್ ಭಟ್ ಇವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಈ ಕ್ಷೇತ್ರ 600 ವರ್ಷಗಳಷ್ಟು ಪುರಾತನ ಆಗಿರತಕ್ಕಂತಹ ಕ್ಷೇತ್ರ. ಈ ಮಾಣಾಯಿ ಮಠಕ್ಕೆ ಮತ್ತೆ ಅದಮಾರು ಸ್ವಾಮಿಗಳಿಗೆ ನೇರವಾದಂತಹ ಸಂಬಂಧ ಹೇಗೆ ಅಂತ ಹೇಳಿದರೆ, ಈ ಸ್ವಾಮಿಯನ್ನ ಮಾಣಾಯಿ ಮಠದ ಮುಖ್ಯಪ್ರಾಣನನ್ನು ಪ್ರತಿಷ್ಠೆ ಮಾಡಿದ್ದು ಸರಿಸುಮಾರು 600 ವರ್ಷಗಳಷ್ಟು ಹಿಂದೆ ಅದಮಾರು ಮಠದ ಪರಂಪರೆಯಲ್ಲ ಬಂದಂತಹ ವಿಭೂತಿ ಯತಿಗಳ ಕೈಯಿಂದ ಈ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಅನ್ನುವಂಥದ್ದು ಇಲ್ಲಿಯ ಇತಿಹಾಸ. ಬಹಳ ಸ್ವಾರಸ್ಯದ ಸಂಗತಿ ಅಂತ ಹೇಳಿದರೆ, ಯಾಕೆ ಪ್ರತಿಷ್ಠೆ ಮಾಡಿದರು, ಯಾಕೆ ಹೇಳಿದರೆ ಈ ಸುತ್ತಮುತ್ತ ತ್ರೇತಾಯುಗದ ಪ್ರಾಣನಾಥ ಪ್ರಾಣಸ್ವಾಮಿ ಅಂತ ಪ್ರಸಿದ್ಧನಾಗಿರತಕ್ಕಂತಹ ಶಿರೂರು ಮಠದಲ್ಲೇ ಪ್ರಾಣದೇವರಿದ್ದಾರೆ, ಆಚೆ ಪುತ್ತಿಗೆ ಮಠದಲ್ಲಿ ಪ್ರಾಣದೇವರಿದ್ದಾರೆ. ಇನ್ನು ಸ್ವಲ್ಪ ನಾವು ಆಚೀಚೆ ಕಣ್ಣಿತ್ತು ಅಂತ ಹೇಳಿದರೆ ತುಂಬ ಪ್ರಾಣದೇವರ ಸನ್ನಿಧಾನ ಇರುವಾಗ ಮತ್ತೆ ಮಾಣಾಯಲ್ಲಿ ಯಾಕೆ ಆ ಯತಿಗಳು ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದರು ಅಂತ ಕೇಳಿದರೆ ಬಹಳ ಸ್ವಾರಸ್ಯದ ಉತ್ತರವನ್ನು ಪ್ರಶ್ನೆ ಚಿಂತನೆಯಲ್ಲಿ ಜ್ಯೋತಿಷ್ಕರು ಹೇಳ್ತಾರೆ. ಕಣ್ಣು ಮುಚ್ಚಿದಾಗ ಯತಿಗಳಿಗೆ ಒಂದು ದಿವ್ಯ ಮೂರ್ತಿ ಕಂಡಿತಂತೆ. ಕಾರ್ಯಕ್ರಮದಲ್ಲಿ ಶಿರೂರು ಮಠದ ದಿವಾನರಾದ ವಿದ್ವಾನ್ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ, ಪಾದಕ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಾಧವ ಉಪಾಧ್ಯಾಯ, ಮಾಣಾಯಿ ಮುಖ್ಯಪ್ರಾಣ ಮಠದ ಪ್ರಧಾನ ಅರ್ಚಕರಾದ ಮಾಧವ ಉಪಾಧ್ಯಾಯ, ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್, ಬೆಂಗಳೂರಿನ ಲಕ್ಷ ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ನ
ಎಂಜಿ ಸತೀಶ್ ರಾವ್, ಗೋವಾ ವರ್ಣದ ಶೈಲೇಶ್ ಪ್ಯಾಕೇಜಿಂಗ್ನ ಮುಕುಂದ ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪುತ್ರ ವೀರ ವಿನಾಯಕ ಪಾದನ ಬಸ್ತೆ ಲೋಕಿಕ